ಮತ್ತೆ ನಹಾ ದೋಕೆ ನಾವೇನು ಭಾರತದಲ್ಲಿದ್ದೀವೋ ಅಥವಾ ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋದೇ ಅರ್ಥವಾಗ್ತಿಲ್ಲ ದೇಶದಲ್ಲಿ ಒಂದಿಷ್ಟು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಬಳೆ ಕುಂಕುಮಕ್ಕೆ ನಿಷೇಧವಿದೆ ಜೊತೆಗೆ ಅಲ್ಲಿನ ಸಮವಸ್ತ್ರ ಕೂಡ ಸ್ಕರ್ಟ್ ಈ ಮೂಲಕ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಾಲ್ಯದಿಂದಲೇ ಮೊಟಕುಗೊಳಿಸಲಾಗುತ್ತೆ ಆದರೂ ಈ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಿಲ್ಲ ಈ ಮಧ್ಯೆ ಹಣೆಗೆ ತಿಲಕ ಇಟ್ಟ ಅನ್ನೋ ಕಾರಣಕ್ಕೆ ಶಿಕ್ಷಕಿಯೋರ್ವಳು ವಿದ್ಯಾರ್ಥಿಗೆ ಥಳಿಸಿದ ಘಟನೆ ನಡೆದಿದೆ ಹೌದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ ತಿಲಕ ಹಚ್ಚಿಕೊಂಡು ಶಾಲೆಗೆ ಹೋಗಿದ್ದಕ್ಕಾಗಿ ಆತನನ್ನು ಕ್ರೂರವಾಗಿ ಥಳಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಶಿಕ್ಷಕಿ ನಿಷದ್ ಬೇಗಂ ಎಂಬಾಕೆ ಹೊರಗಿನಿಂದ ಹುಡುಗರನ್ನು ಕರೆಯಿಸಿ ಪವನ್ ಸೇನ್ ಎಂಬ ಮಗುವನ್ನು ಕ್ರೂರವಾಗಿ ಥಳಿಸಿದ್ದಾಳೆ ಈಗ ವಿದ್ಯಾರ್ಥಿ ಪವನ್ ಅನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕುಟುಂಬದ ಸದಸ್ಯರ ದೂರಿನ ಮೇಲೆ ಪ್ರಕರಣ ದಾಖಲಿಸಿದ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ पवन सेन कौन सी क्लास में हो आठवीं क्लास में हो थोड़ा तेज बोलना कौन से स्कूल से हो ವಿದ್ಯಾರ್ಥಿ ಪವನ್ಗೆ ನೀನು ತಿಲಕ ಹಚ್ಚಬಾರದು ಎಂದು ಪದೇ ಪದೇ ಶಿಕ್ಷಕಿ ಹೇಳ್ತಿದ್ಲು ಆದರೆ ಆತ ಶಾಲೆಗೆ ಹೋಗುವ ದಾರಿ ಮಧ್ಯೆ ದೇವಸ್ಥಾನವಿತ್ತು ಹೀಗಾಗಿ ಆತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ತಿಲಕವಿಟ್ಟು ಆ ಬಳಿಕ ಶಾಲೆಗೆ ಹೋಗ್ತಿದ್ದ ಹೀಗಾಗಿ ಪವನ್ನ ಹಣೆಯಲ್ಲಿ ತಿಲಕ ಯಾವಾಗಲೂ ರಾರಾಜಿಸುತ್ತಿತ್ತು ಇದರಿಂದ ಕೋಪಗೊಂಡ ಶಿಕ್ಷಕಿ ಬೇಗಂ ಹೊರಗಿನಿಂದ ಹುಡುಗರನ್ನು ಕರೆಯಿಸಿ ಪ್ರಜ್ಞೆ ತಪ್ಪುವ ಹಾಗೆ ತಳಿಸಿದ್ದಾಳೆ ಎಂದು ಆರೋಪಿಸಲಾಗಿದೆ ಇದಾದ ಬಳಿಕ ವಿದ್ಯಾರ್ಥಿಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿಸಲಾಯಿತು ಅಲ್ಲಿ ಪವನ್ಗೆ ಪ್ರಥಮ ಚಿಕಿತ್ಸೆ ನೀಡಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಯಿತು ಮತ್ತೊಂದೆಡೆ ಈ ಪ್ರಕರಣ ಎರಡು ಕೋಮಿಗೆ ಸಂಬಂಧಿಸಿದ್ದಾಗಿದ್ದರಿಂದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ ಇವೆಲ್ಲವೂ ವಿದ್ಯಾರ್ಥಿಗಳ ನಡುವಿನ ಜಗಳದಲ್ಲಿ ಸಂಭವಿಸಿದೆ ಸಂತ್ರಸ್ತ ವಿದ್ಯಾರ್ಥಿಯನ್ನು ಹೊರಗಿನವರು ತಳಿಸಿದ್ದಾರೆ ಎಂದು ನಿಷದ್ ಬೇಗಂ ಹೇಳಿದ್ದಾಳೆ ಇದೇ ಸಮಯದಲ್ಲಿ ಸಂತ್ರಸ್ತ ವಿದ್ಯಾರ್ಥಿಯ ತಂದೆ ಶಿಕ್ಷಕಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಲೆಕ್ಟರ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನು ಸಲ್ಲಿಸಿದ್ದಾರೆ तो हम स्कूल गए तो मैम ने कह लगी हम तुम्हें मारेंगे नहीं तो पटवाएंगे तो हम दूसरे दिन तिलक लगा के चले गए थे स्कूल तो उन्होंने हमें दूसरे लड़कों से पटवाया है अच्छा मैडम का क्या नाम है निषाद मैम कौन से स्कूल शासकीय नवीन बालक माध्यमिक शाला ಮಧ್ಯಪ್ರದೇಶದಲ್ಲಿ ತಿಲಕ ಹಚ್ಚಿಕೊಂಡು ಶಾಲೆಗೆ ಬಂದ ವಿದ್ಯಾರ್ಥಿಯನ್ನು ಥಳಿಸಿದ ಘಟನೆ ಇದೇ ಮೊದಲೇನಲ್ಲ 2017ರ ಆರಂಭದಲ್ಲಿ ಕಾಂಡ್ವ ಮಿಷನರಿ ಶಾಲೆಯಲ್ಲಿ ಇಂಥದ್ದೇ ಪ್ರಕರಣ ನಡೆದಿತ್ತು ಮಗು ತಿಲಕ ಹಚ್ಚಿಕೊಂಡು ಶಾಲೆಗೆ ಪ್ರವೇಶಿಸಿದ ಎಂಬ ಕಾರಣಕ್ಕೆ ಆತನಿಗೆ ಕಿರುಕುಳವನ್ನು ನೀಡಲಾಗಿತ್ತು ಅದಕ್ಕೂ ಮುಂಚೆ ಕೈಯಲ್ಲಿದ್ದ ಪವಿತ್ರ ದಾರವನ್ನು ಕಿತ್ತು ಹಾಕಿರುವ ಘಟನೆಯೂ ನಡೆದಿತ್ತು ಇದೀಗ ಶಿಕ್ಷಕಿಯ ಥಳಿತದ ಸರದಿ ಮುಂದೆ ಏನಾಗುತ್ತೋ ಕಾದು ನೋಡಬೇಕು ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು